ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪೀಡ್ ಮೋಟರ್ಸ್. ಇವತ್ತು ನಮ್ಮ ಹತ್ರ ಒಂದು ಎಕ್ಸ್ಪಲ್ಸ್ 200 ಗಾಡಿ ಇದೆ. ಸೊ ಇದ್ರದ್ದು ಎಂಟೈರ್ ಇಂಜನ್ ಅಸೆಂಬ್ಲಿ ಮಾಡೋವಂಥ ವಿಡಿಯೋ ಇದು. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಸೊ ಫುಲ್ ನೋಡಿದ್ರೆ ಮಾತ್ರ ವಿಡಿಯೋ ಫುಲ್ ಅರ್ಥ ಆಗೋದು. ಈ ಇಂಜನ್ ಬೇರಿಂಗ್ ಹೊಡೆದೋಗಿತ್ತು, ಸೊ ಅದಕ್ಕೆ ಇದು ಎಂಟೈರ್ ಇಂಜನ್ ಬಿಚ್ಚಿದ್ದು. ಈ ಶಾಫ್ಟ್ನ ಸೆಂಟ್ರಲ್ಲಿಟ್ಟು ಆ ಕಡೆ ಕಡೆ ಗೇರ್ ಇಟ್ಟಿರೋ ಪರ್ಪಸ್ ಅಷ್ಟೇ. ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡು ಗೇರ್ಗಳು ಬರುತ್ತೆ, ಒಂದು ಗೇರ್ ಇದರಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಸೆಂಟ್ರಲ್ಲಿ ಏನು ನೋಡಿದ್ರಿ ನೀವು, ಆ ಶಾಫ್ಟಲ್ಲಿ ಇದ್ದಿದ್ದ ಗೇರ್ ಇದರಲ್ಲೇ ಇರುತ್ತೆ. ಸೊ ನೋಡಿ, ಫಸ್ಟ್ ಒಂದು ಗೇರ್ ಆದಮೇಲೆ ಯೂಸ್ವಾಗಿ ಒಂದು ವಾಷರ್ ಇರುತ್ತೆ. ಸೊ ಈ ಗೇರ್ಸ್ ಹಾಕಬೇಕಾದ್ರೆ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಹಾಕೋಬೇಕು. ಈ ಸ್ಪೇಸರ್ ಹಾಕಿದ್ಮೇಲೆ ಈ ಗೇರ್ ಕೂತ್ಕೊಳ್ಳುತ್ತೆ, ಈ ಗೇರ್ ಆದಮೇಲೆ ಒಂದು ವಾಷರ್ ಬರುತ್ತೆ. ಸೊ ಇದು ಒಂದು ಕಡೆ ಅಸೆಂಬ್ಲಿ ಆಯಿತು. ಸೊ ಈ ಗೇರ್ ಕೂರ್ಸ್ಕೊಬೇಕಾದ್ರೆ ದಯವಿಟ್ಟು ಒಂದ್ಸತಿ ಈ ರೀತಿ ಲಾಕ್ ಮಾಡಿ ನೋಡ್ಕೊಬೇಕು ನೀವು, ಯಾಕೆಂದರೆ ಇದು ಉಲ್ಟನೂ ಕೂರುತ್ತೆ, ಉಲ್ಟನೂ ಲಾಕ್ ಆಗುತ್ತೆ, ಬಟ್ ಕಂಪ್ಲೀಟಾಗಿ ಲಾಕ್ ಆಗೋಲ್ಲ. ನೋಡಿ, ಈ ಥರ ಲಾಕ್ ಮಾಡಿ ನೋಡ್ಕೊಬೇಕು ಈ ಥರ. ಸೊ ನೆಕ್ಸ್ಟು ಈ ಗೇರ್ಸ್ ಇರೋ ಕಡೆ ಹೋಗೋಣ. ನೋಡಿ, ಇದು ಒಂದು ಗೇರ್, ಇದು ಸ್ಪ್ರಾಕೆಟ್ ಥರನೇ ಇರುತ್ತೆ. ಸೊ ಇದು ಈ ಕಡೆ ಕೂತ್ಕೊಳ್ಳಲ್ಲ. ಇದಾದಮೇಲೆ ಸೇಮ್ ಪ್ರೊಸೀಜರ್, ಅದರಲ್ಲಿ ನಾವು ಹೆಂಗೆ ಎಲ್ಲದರಲ್ಲೂ ಒಂದೊಂದು ಸ್ಪೇಸರ್ ಕೊಟ್ಟಿದ್ದೀವಿ, ಅದರಲ್ಲಿ ಸ್ಪೇಸರ್ ಅದೇ ಥರ. ಈಗ ಲಾಸ್ಟ್ ಏನು ಗೇರ್ ಹಾಕಿದ್ವಿ ಅದೇ ಥರ ಗೇರು. ಸೊ ಇದು ಉಲ್ಟಾ ಕೂತ್ಕೊಳ್ಳುತ್ತೆ, ಒಂದ್ಸತಿ ಲಾಕ್ ಮಾಡ್ಕೊಬೇಕು, ಅದಾದಮೇಲೆ ವಾಷರು. ಸೊ ಈ ಜಿ ಬಿ ಶಾಫ್ಟ್ಗೆ ಮೇಲ್ಗಡೆ ಕೆಳಗಡೆ ಎರಡು ಕಡೆಯೂ ವಾಷರ್ ಬರುತ್ತೆ. ನೋಡಿ, ಇದು ಒಂದು ಗೇರ್ ಶಾಫ್ಟ್ ಅಸೆಂಬ್ಲಿ ಮಾಡಿರುವಂಥ ಪಿಕ್ಚರು. ನೆಕ್ಸ್ಟು ಕೌಂಟರ್ ಶಾಫ್ಟ್ ಹೋಗೋಣ, ಅಂದರೆ ಕ್ಲಚ್ ಶಾಫ್ಟ್ ಏನು ಕೂತ್ಕೊಳ್ಳುತ್ತೆ ಆ ಶಾಫ್ಟಲ್ಲಿ ಕೂತ್ಕೊಂಡು. ಈ ಗೇರ್ಸ್ ಏನು ನೋಡಿದ್ದೀರಾ, ಇದು ಫಿಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಗೇರ್ಸ್ ಏನು ಡ್ಯಾಮೇಜ್ ಇಲ್ಲ, ಅದಕ್ಕೆ ನಾವು ಬಿಚ್ಚಿಲ್ಲ. ಬಿಕಾಸ್ ವಿಡಿಯೋ ಪರ್ಪಸ್ಗೆ ಅಷ್ಟೇ ಬಿಚ್ಚಿದ್ದು, ಇಂಜನ್ ಬೇರಿಂಗ್ ಹಾಕ್ಬೇಕಾಗಿರೋ ರೀಸನ್ಗೆ ಬಿಚ್ಚಿದ್ವಿ ಈ ಗೇರ್ಸ್ನ. ನೋಡಿ, ಇದು ಸ್ಪ್ರಾಕೆಟ್ ಥರನೇ ಇರುತ್ತೆ ವಾಷರು. ಸೊ ರೌಂಡ್ ವಾಷರ್ ಬರಲ್ಲ, ಅದಾದಮೇಲೆ ಸ್ಪ್ರಾಕೆಟ್ ಥರನೇ ಇರೋವಂಥ ಒಂದು ಸ್ಪೇಸರ್ ಬರುತ್ತೆ. ಈ ಸ್ಪೇಸರ್ ಹಾಕಿದ್ಮೇಲೆ ಈ ಗೇರು ಉಲ್ಟಾ ಕೂತ್ಕೊಳ್ಳಲ್ಲ, ಒಂದೇ ಸೈಡ್ ಇರೋದ್ರಿಂದ ಟೀಕ್ಸ್ ಉಲ್ಟಾ ಸೀದಾ ಏನು ಬರೋದಿಲ್ಲ, ಇದು ಒಂದೇ ಸೈಡಲ್ಲಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಸಣ್ಣ, ನೋಡಿ, ಇದರೆರಡು ಸೆಂಟರ್ಲಿ ಯಾವುದು ವಾಷರ್ಸ್ ಇಲ್ಲ. ಇದಾದಮೇಲೆ ಫೈನಲಾಗಿ ಒಂದು ವಾಷರ್ ಬರುತ್ತೆ. ಸೊ ಇದು ಕ್ಲಚ್ ಶಾಫ್ಟ್ ಅಸೆಂಬ್ಲಿ, ಅಂದರೆ ಕೌಂಟರ್ ಶಾಫ್ಟ್ ಅಸೆಂಬ್ಲಿ ಫುಲ್ಲಾಗಿ ರೆಡಿಯಾಗಿದೆ. ಇದು ನೋಡಿ, ಇದೇ ಇಂಜನ್ ಬೇರಿಂಗು, ನೀಡಲ್ ಬೇರಿಂಗ್ ಇದು. ಆ್ಯಕ್ಚುಲಿ ಈ ಬೇರಿಂಗ್ ಒಡೆದೋಗೋದಿಲ್ಲ, ಸೂಪರ್ ಸ್ಪ್ಲೆಂಡರಿಂದನೂ ಹೀರೋ ಹೊಂಡದವ್ರದ್ದು ಇದೊಂದು ಕಾನ್ಸೆಪ್ಟ್ ಇದೆ. ಸೊ ಇದು ಒಡೆದೋಗೋದಿಲ್ಲ, ಇದು ಬುಷ್ಷು ಬೇರಿಂಗು. ನೋಡಿ, ಇದು ಹಳೇದು. ಇದಾದಮೇಲೆ ಗೇರ್ನ ನಾವು ಕೂರಿಸ್ಕೊಂಬೋಣ, ಇಂಜನ್ ಬೇರಿಂಗ್ ಪ್ರೆಸ್ ಮಾಡಾಯಿತು, ಗೇರ್ನ ನಾವು ಕೂರಿಸ್ಕೊತಾ ಇದ್ದೀವಿ. ಸೊ ಈ ಪ್ರೊಸೀಜರ್, ಇಲ್ಲಿಂದ ಪ್ರೊಸೀಜರ್ ಎಲ್ಲನೂ ನಾರ್ಮಲೇ ಇರುತ್ತೆ. ಈಗ ನಾರ್ಮಲ್ ಎಲ್ಲ ಗಾಡಿಗಳಿಗೂ ಶಿಫ್ಟರ್ ಕಾಕು, ಆ ಪಿನ್ಸು, ಶಿಫ್ಟರ್ ಫೋರ್ಕು ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ನಾರ್ಮಲಾಗೇ ಇದೆ. ಇದೇನು ಡಿಫ್ರೆನ್ಸ್ ಆಗಿ ಬೇರೆ ಥರ ಏನಾದರೂ ಎಕ್ಸ್ಟ್ರಾಆರ್ಡಿನರಿನ ಆ ಥರ ಏನೂ ಇಲ್ಲ, ನಾರ್ಮಲಾಗೇ ಇದೆ. ಈ ಪಿನ್ಸ್ನ ಹಾಕಿದ್ಮೇಲೆ ಶಾಫ್ಟ್ ಕೂರಿಸ್ಕೊಬೇಕು. ಈ ಶಾಫ್ಟ್ ಕ್ರ್ಯಾಂಕ್ ಶಾಫ್ಟ್ ಕೂರಿಸ್ಬೇಕಾದ್ರೆ ವಿಡಿಯೋಲ್ಲಿ ನೋಡಿ, ಮುಂದೆ ಒಂದು ಗೇರ್ ಟಚ್ ಆಗುತ್ತೆ, ಅದಕ್ಕೆ ಯಾವ ಗೇರು ಅನ್ನೋದನ್ನ ನಮಗೆ ತೋರಿಸ್ತೀವಿ ನಾವು. ಸೊ ಫಸ್ಟು ಇನ್ನು ನಾವು ಯಾವುದೇ ಶಿಫ್ಟ್ರ್ಗಳನ್ನ ಶಿಫ್ಟ್ ಕಾಕ್ ಹಾಕಿದ್ಮೇಲೆ ನ್ಯೂಟ್ರಲ್ ಮಾಡ್ಕೊಬೇಕು. ನ್ಯೂಟ್ರಲ್ ಮಾಡಿದಾಗಲೇ ನಮಗೆ 100% ಗೊತ್ತಾಗೋದು ಗೇರ್ಸ್ ಎಲ್ಲ ಕರೆಕ್ಟಾಗಿ ಕೂತಿದೆ ಅಂತ. ಮತ್ತು ಲೂಬ್ರಿಕೆಂಟ್ ಮಾಡ್ಕೋಣ. ಈಗ ಲೂಬ್ರಿಕೆಂಟ್ ಮಾಡಿ ಆ್ಯಕ್ಚುಲಿ ಯೂಸ್ ಇಂಜನ್ ಮಾಡಬೇಕಾದ್ರೆ ಹೊಸ ಆಯಿಲ್ ಯೂಸ್ ಮಾಡೋದೇ ಒಳ್ಳೆಯದು. ಸೊ ಲೂಬ್ರಿಕೆಂಟ್ ಮಾಡಿದಾಗ ನೋಡಿ, ಈ ಗೇರ್ ಟಚ್ ಆಗ್ತಾ ಇದೆ. ನೋಡಿ, ಸೊ ಅದೇನು ಇಲ್ಲ, ಅದು ಕೆಳಗಡೆ ಇನ್ನೊಂದು ಗೇರ್ ಇದೆಯಲ್ಲ, ಆ ಗೇರ್ ಆ ಶಾಫ್ಟ್ಗೆ ಕರೆಕ್ಟಾಗಿದೆ ಮೆಜರ್ಮೆಂಟು. ಸೊ ಎತ್ತಿ ಹಾಕಬೇಕಾದ್ರೆ ಮಾತ್ರ ಆ ಗೇರ್ ಟಚ್ ಆಗುತ್ತೆ. ನೋಡಿ, ಇಲ್ಲಿ 3 ಬಾಂಡು ಅಣ್ಣ ಬಾಂಡು, ಇದು ಯಾವುದು ಬ್ರ್ಯಾಂಡ್ಸ್ನ ನಾವು ತಗೊಳ್ಳಿ ಮಾಡಿ ಅಂತ ಹೇಳ್ತಾಯಿಲ್ಲ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಹೇಳ್ಬಿಡ್ತೀನಿ. ನೋಡಿ, ಇದು 3660 ಅಂತ ಅಣ್ಣ ಬಾಂಡ್ ಏನಿದೆ, ಇದು ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಮತ್ತು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, 30-35 ಗ್ರಾಮ್ಸೇ ಬರೋದು. ಆದರೆ ಈ 3 ಬಾಂಡ್ ಅನ್ನೋದು ಏನು ನಾವು ಹಾಕ್ತೀವಿ, ಅದು ತುಂಬ ಬೇಗ ಡ್ರೈ ಆಗೋಗುತ್ತೆ, ನಮ್ಗೆ ಟೈಮ್ ಕೊಡೋಲ್ಲ, ಮತ್ತು ಕ್ವಾಂಟಿಟಿನೂ ಈ ನಡುವೆ ಅವ್ರದ್ದು ತುಂಬ ಕಡಿಮೆ ಆಗಿದೆ. ಸೊ ಇದಾದಮೇಲೆ ನೋಡಿ, ಶಾಫ್ಟು, ವಾಷರ್ಸು, ಅಲ್ಲಿ ಇನ್ನೊಂದು ಗೇರ್ ಹಾಕಿದ್ವಿ, ಅದೇ ಬ್ಯಾಲೆನ್ಸರು, ಆ ಕ್ರ್ಯಾಂಕ್ ಶಾಫ್ಟ್ ಬ್ಯಾಲೆನ್ಸರ್ ಅದು. ಸೊ ಅದಾದಮೇಲೆ ಇದು ಕೇಸು ತುಂಬ ಈಸಿಯಾಗಿ ಕೂತ್ಕೊಂಬಿಡುತ್ತೆ, ಏನು ಒಡೆಯೋದು ಅಥವಾ ಪ್ರೆಸ್ ಮಾಡೋದು ಏನೂ ಇಲ್ಲ, ತುಂಬ ನೀಟಾಗಿ ಈಸಿಯಾಗಿ ಕೂತ್ಕೊಂಬಿಡುತ್ತೆ. ಸೊ ಇದಕ್ಕೆಲ್ಲ 10 ಸೈಜ್ ಬೋಲ್ಟ್ಗಳೇ ಬರೋದು, 8 ಸೈಜ್ ಬರೋದಿಲ್ಲ. ಸೊ ಇದೆಲ್ಲ ಹಾಕಿದ್ಮೇಲೆ ಆ ಬ್ಯಾಲೆನ್ಸರ್ ಏನು ನೋಡಿದ್ವಲ್ಲ ಶಾಫ್ಟಲ್ಲಿ, ಆ ಬ್ಯಾಲೆನ್ಸರ್ ಅಲ್ಲಿ ತಿರುಗಲ್ಲ, ಆಯಿತಾ. ಅದಕ್ಕೆ ಶಾಫ್ಟ್ಗೆ ಒಂದು ಟೈಮಿಂಗ್ ಬರುತ್ತೆ, ಟೈಮಿಂಗ್ ವೀಲು. ನೋಡಿ, ಇದರಲ್ಲಿ ಒಂದರಲ್ಲಿ ಮೇಲಲ್ಲಿ ಇರುತ್ತೆ, ಒಂದರಲ್ಲಿ ಫೀಮೇಲಲ್ಲಿ ಇರುತ್ತೆ ಆ ಮಾರ್ಕು. ಸೊ ಎರಡು ಮಾರ್ಕ್ನ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಕೂರಿಸಿದ್ಮೇಲೆ, ಅದು ಕೂರಿಸಿದ್ಮೇಲೆ ಎರಡು ವಾಷರ್ ಬರುತ್ತೆ. ಇದಕ್ಕೆ ಎರಡು ವಾಷರ್ ಆದಮೇಲೆ ಒಂದು ಸರ್ಕ್ಲಿಪ್ ಬರುತ್ತೆ. ಆ ಸರ್ಕ್ಲಿಪ್ ಹಾಕಿದ್ಮೇಲೆ ಈ ಒಂದು ಬ್ಯಾಲೆನ್ಸರ್ ಏನಿದೆ ಅದರದ್ದು ಕೆಲಸ ಮುಗೀತು. ಈ ಬ್ಯಾಲೆನ್ಸರ್ನ ಏನು ತಿರುಗ್ಸೋಕ್ಕೆ ಮಾತ್ರ ಇದೊಂದು ಗೇರು, ಕೆಳಗಡೆ ಏನು ಶಾಫ್ಟಲ್ಲಿ ಕೂತಿದೆಯಲ್ಲ ಕ್ರ್ಯಾಂಕ್ ಶಾಫ್ಟಲ್ಲ ಗೇರು,
ಅದಾದಮೇಲೆ ನೆಕ್ಸ್ಟು ನಾವು ಗೇರ್ ಶಿಫ್ಟರ್ ಹಾಕೋಣ. ಗೇರ್ ಶಿಫ್ಟರ್ನೇ ಫಸ್ಟ್ ಹಾಕೊಬೇಕು, ಯಾಕಂದರೆ ಕ್ಲಚ್ ಬೆಲ್ಲು ಏನು ಹಾಕೋಕ್ಕೆ ಮುಂಚೆ. ಸೊ ಶಿಫ್ಟರ್ ತುಂಬ ಈಸಿ ಮೆಥಡಲ್ಲೇ ಹಾಕೊಬೋದು, ಅದೇನು ಕಾಂಪ್ಲಿಕೇಶನ್ಸ್ ಇಲ್ಲ. ನೆಕ್ಸ್ಟು ಕಿಕ್ಕರ್ ಹಾಕೋಣ. ಕಿಕ್ಕರ್ ಸ್ಪ್ರಿಂಗು ಅಷ್ಟೇ ನೋಡಿ, ಸುಮ್ಮನೆ ಹಿಂಗೆ ಹೇಳ್ದಂಗೆ ಸ್ಲಾಕ್ ಮಾಡೋದಷ್ಟೇ. ಅದಾದಮೇಲೆ ಐಡಲ್ ಗೇರು, ಐಡಲ್ ಗೇರ್ ಕೆಳಗಡೆ ಒಂದು ವಾಷರು, ಒಂದು ಸ್ಪೇಸರು, ಸೊ ಒಂದು ಸ್ಪೇಸರ್ ಬರುತ್ತೆ, ಅದ್ರ ಮೇಲೆ ಒಂದು ಲಾಕ್ ಬರುತ್ತೆ. ಸೊ ಅದಾದಮೇಲೆ ಇದು ಕ್ಲಚ್ ಬೆಲ್ಲಿಗೆ ಒಂದು ವಾಷರ್ ಬರುತ್ತೆ ಕೆಳಗೆ ದೊಡ್ಡದಾಗಿರುತ್ತೆ. ಆಮೇಲೆ ನಾವು ಪ್ರೈಮರಿ ಗೇರ್ ಹಾಕೋಣ. ಇದು ಪ್ರೈಮರಿ ಗೇರು ಜಿ ಬಿ ಶಾಫ್ಟ್ ಅಂತಲೂ ಹೇಳ್ತೀವಿ. ಇದನ್ನು ಪ್ರೈಮರಿ ಗೇರ್ ಹಾಕೊಂಡ್ಮೇಲೆ ಕ್ಲಚ್ ಬೆಲ್ಲು, ಅದ್ರ ಹಿಂದೆ ಒಂದು ನಾರ್ಮಲ್ ಸ್ಪೇಸರ್ ಇರುತ್ತೆ, ಬುಷ್ ಇರುತ್ತೆ ಕ್ಲಚ್ದು. ಹಾಕಿದ್ಮೇಲೆ ಎಲ್ಲನೂ ಸೀದಾ ಥ್ರೆಡ್ಡೇ ಇದು, ಅಂದರೆ ಎಲ್ಲ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ನೆಟ್ಟು ಯಾವುದೂ ಇಲ್ಲ ಇದರಲ್ಲಿ ನೋಡಿ. ಇದನ್ನು ಆದಮೇಲೆ ಇದಕ್ಕೆ ಒಂದು ಸರ್ಕ್ಲಿಪ್, ನಾನಾಗಲೇ ಹೇಳಿದ್ಮೇಲೆ ಒಂದು ಸರ್ಕ್ಲಿಪ್ ಹಾಕಿ ಜಿ ಬಿ ಶಾಪ್ ಕತೆ ಮುಗೀತು. ಕ್ಲಚ್ ಅಸೆಂಬ್ಲಿ ಎಲ್ಲ ಏನಕ್ಕೆ ಫಾಸ್ಟಾಗಿ ಮಾಡಿದ್ದೀನಿ ಅಂದರೆ, ಎಲ್ಲ ಯೂಸಲ್ ಆಗಿದ್ದು ನಾರ್ಮಲ್ ಕ್ಲಚ್ ಅಸೆಂಬ್ಲಿ, ಇದರಲ್ಲೇನು ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಹೋಲ್ಡರ್ನ ಹಾಕ್ಕೊಂಡು ಅಷ್ಟೇ ಟೈಟ್ ಮಾಡಬೇಕಿದು, ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಆಲ್ಟರ್ನೇಟಿವ್ ನೋಡ್ಕೊಬೇಕು. ಸೊ ನೋಡಿ, ಆ ಜಿ ಬಿ ಶಾಫ್ಟು ಆಯಿಲ್ ಪಂಪ್ನೂ ರೊಟೇಟ್ ಮಾಡುತ್ತೆ, ಈ ಕಡೆ ಕ್ಲಚ್ ಬೆಲ್ನೂ ರೊಟೇಟ್ ಮಾಡುತ್ತೆ. ಸೊ ಅದ್ರ ಕೆಳಗಡೆ ಇರೋ ಗೇರ್ ವೀಲ್ ಬಂದು ಬರೀ ಆ ಬ್ಯಾಲೆನ್ಸರ್ನ ರೊಟೇಟ್ ಮಾಡುತ್ತೆ. ಸೊ ಅದಾದಮೇಲೆ ನಾವು ತುಂಬ ಇಂಪಾರ್ಟೆಂಟು, ಎಲ್ಲ ವೀಡಿಯೋಲು ಹೇಳ್ತೀನಿ, ಎರಡು ಡಬಲ್ ಬುಷ್ ಆದಮೇಲೆ ಗ್ಯಾಸ್ಕೆಟ್ ಹಾಕ್ಬೇಕು. ಸೊ ಆವಾಗಲೇ ಆ ಕ್ಲಚ್ ಕವರ್ದು ಅಸೆಂಬ್ಲಿ ಅಲೈನ್ಮೆಂಟು ನೀಟಾಗಿ ಬರೋದು. ಆಮೇಲೆ ಇದು ಕ್ಲಚ್ ಅಸೆಂಬ್ಲಿ ಕಂಪ್ಲೀಟಾಗಾಯಿತು. ನೋಡಿ, ಈ ಪಿನ್ ಏನು ನೋಡ್ತಾ ಇದ್ದೀರಾ, ಇದು ಇಂಜನ್ ಬೇರಿಂಗ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಈ ಹುಕ್ ಥರ ಇರೋವಂಥದ್ದು. ಸೊ ಈಗ ತೋರಿಸ್ತೀನಿ ನೋಡಿ, ಇಂಜನ್ ಬೇರಿಂಗ್ ಯಾವ ಮಟ್ಟಕ್ಕೆ ಕಟ್ಟಾಗಿದೆ, ಯಾವ ಮಟ್ಟಕ್ಕೆ ಪುಡಿ ಪುಡಿ ಆಗಿದೆ ಅಂತ. ಬಟ್ ಇದರದ್ದು ಇಂಜನ್ ಬೇರಿಂಗ್ ಕಂಪ್ಲೇಂಟ್ ಏನು, ಏನಕ್ಕೆ ಹೊಡೆದೋಗ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಮೇ ಬಿ ಸಿ ಸಿ ಜಾಸ್ತಿ ಆಯಿತಾ, ಇಲ್ಲ ಸಿ ಸಿಗೆ ಈ ಇಂಜನ್ ಬೇರಿಂಗು ತಡೀತಾ ಇಲ್ವಾ ಅನ್ನೋದು. ನೋಡಿ, ಇದು ಇಂಜನ್ ಬೇರಿಂಗ್ ಹೊಡೆದೋಗಿರೋದು. ಅಂದಮೇಲೆ ಟೈಮಿಂಗ್ ಚೈನ್ ಕಿಟ್ಟೇ ಬರುತ್ತೆ, ಇದಕ್ಕೆ ಟೆನ್ಷನರು, ಗೈಡು, ಟೈಮಿಂಗ್ ಚೈನು ಎಲ್ಲ ಕಿಟ್ಟೇ ಬಂದುಬಿಡುತ್ತೆ. ಬಿಕಾಸ್ ಒಬ್ಬೊಬ್ಬರು ಒಂದು ಹಾಕಿ ಒಂದು ಬಿಡ್ತಾರೆ ಅನ್ನೋ ರೀಸನ್ ಇರ್ಬೋದು ಇರೌಂಡ್ ಆದವ್ರದ್ದು. ಸೊ ಆ ಎರಡು ಟೈಮಿಂಗ್ ಚೈನ್ ಗೈಡು ಮತ್ತು ಟೆನ್ಷನರು ಫುಲ್ ಅಸೆಂಬ್ಲಿನೇ ಬರುತ್ತೆ ಇದು. ಸೊ ಇದು ಒಂದೊಂದೇ ಸಪ್ರೇಟ್ ಸಪ್ರೇಟಾಗಿ ಸಿಗಲ್ಲ ಅನಿಸುತ್ತೆ. ಇದನ್ನೆಲ್ಲ ಫಿಟ್ ಮಾಡಿದ್ಮೇಲೆ ನಾವು ಪಿಸ್ಟನ್ಗೆ ಹೋಗಿ ಬೋರ್ನ ಕೂರ್ಸಕ್ಕೆ ಹೋದ್ವಿ, ಗ್ಯಾಸ್ಕೆಟ್ ಕಟ್ಟಾಗೋಯಿತು. ಸೊ ಇದು ಈ ಗ್ಯಾಸ್ಕೆಟ್ ತೊಗೊಳಕ್ಕೆ ಮತ್ತೆ ಎಂಟೈರ್ ಗ್ಯಾಸ್ಕೆಟ್ ಕಿಟ್ಟೇ ತೊಗೊಬೇಕಾಗಿ ಬಂತು. ಈ ಗ್ಯಾಸ್ಕೆಟ್ ಕಿಟ್ ತೊಗೊಂಡು ಬಂದು ಸಾದು ಸ್ವಲ್ಪ ಫಿಟ್ಟಿಂಗ್ ಮಾಡೋದು, ಅವತ್ತಾಗಲಿಲ್ಲ. ಇದು ಆ್ಯಕ್ಚುಲಿ ನಾವು ವೀಡಿಯೋ ಮಾಡೋ ಪರ್ಪಸ್ಗೆ ನೈಟಲ್ಲಿ ಮಾಡಿದ್ದಂಥ ವೀಡಿಯೋ ಇದು, ಇಂಜನ್ ಫಿಟ್ ಮಾಡೋಕ್ಕೆ ಬಂದ್ವಿ. ಸೊ ಮತ್ತೆ ಗ್ಯಾಸ್ಕೆಟ್ ಕಿಟ್ ಮಾರನೇ ದಿನ ತಂದು ಗ್ಯಾಸ್ಕೆಟ್ ಹಾಕಿದ್ವಿ. ಸೊ ಈ ಗಮ್ ಬಗ್ಗೆ ಹೇಳಬೇಕು ಅಂದರೆ, ಕೆಲವರು ಎಡ್ ಗ್ಯಾಸ್ಕೆಟ್, ಬೋರ್ ಗ್ಯಾಸ್ಕೆಟ್ಗೆಲ್ಲ ಗಮ್ ಹಾಕ್ತಾರೆ. ಹಾಕೋರಿಗೆ ಇನ್ಫಾರ್ಮೇಷನ್ ಏನಂದರೆ, ದಯವಿಟ್ಟು ಹಾಕಬೇಡಿ. ಯಾವುದೇ ಲೀಕೇಜ್ ಹೊಸ ಗ್ಯಾಸ್ಕೆಟ್ ಹಾಕಿದಾಗ ಖಂಡಿತ ಬರೋದಿಲ್ಲ. ಸೊ ಗ್ಯಾಸ್ಕೆಟ್ನ, ಗ್ಯಾಸ್ಕೆಟ್ಗೆ ಯಾವುದೇ ಥರದ 3 ಬಾಂಡು ಅಥವಾ ಅಣ್ಣ ಬಾಂಡು ಗಮ್ಗಳನ್ನ ಹೊಸಾದ ಹಾಕಿದ್ರೆ ನೀವು ಯೂಸ್ ಮಾಡಬೇಡಿ. ಸೊ ಕ್ಯಾಮ್ ಶಾಫ್ಟು ರಾಕಾರಾಮು ನಾರ್ಮಲಾಗಿ ಏನು ಯೂಶಲಾಗಿ ಎಲ್ಲ ಗಾಡಿಗಳಿಗೂ ಇದೆ ಅದೇ ಥರ ಇದೆ. ಬಟ್ ಇದು 4 ವಾಲ್ವ್ ಆಗಿದೆ, ಆಗಿರೋದ್ರಿಂದ ಸ್ವಲ್ಪ ರಾಕಾರಾಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಇದು ರಾಕಾರಾಮ್ ಸ್ಟಾಪರ್ಗಳಿದೆ, ಎರಡು ಮೇಲ್ಗಡೆ 8 ಸೈಜ್ ಬರುತ್ತೆ. ಆಮೇಲೆ ನೋಡಿ, ಇದು ಇನ್ಲೆಟ್ ಎಕ್ಸಾಸ್ಟ್ ವಾಲು, ವಾಲ್ ಬಂದು ಒಂದೊಂದು ರೇಟ್ ಇದೆ. ಇದು ಒಂದು 275, ಒಂದು 400 ಸೈಜ್ ಇದೆ. ಇದು ಎಡ್ ಅಸೆಂಬ್ಲಿ ಹಾಕಿ ಆಯಿತು ನಾವು. ಸೊ ಇದ್ರದ್ದು ಎಡ್ಗಳದು 4 ಬೋಲ್ಟ್ ಹಾಕಿ ಫಿಕ್ಸ್ ಮಾಡಿಬಿಡೋಣ. ಕ್ಯಾಮ್ ಶಾಫ್ಟ್ಗೆ ಒಂದು ಸ್ಟಾಪರ್ ಬರುತ್ತೆ. ಸೊ ಆ ಸ್ಟಾಪರು ಹಾಕಿದ್ದೀನಿ, ವೀಡಿಯೋಲಿ ಮುಂದೆ ಬರುತ್ತೆ. ಅದಾದಮೇಲೆ ಇದು ನಾನು ಗನ್ನಲ್ಲೇ ಟೈಟ್ ಮಾಡ್ತಾಯಿದ್ದೀನಿ. ಯೂಶಲಾಗಿ ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕು, ತುಂಬ ಓವರ್ ಟೈಟ್ ಮಾಡೋಂಥ ಅವಶ್ಯಕತೆ ಇದರಲ್ಲಿ ಏನೂ ಇಲ್ಲ. ಇದು ಕ್ಯಾಮ್ ಶಾಫ್ಟ್ಗೆ ಸ್ಟಾಪರ್ ನಾನು ಹೇಳಿದ್ನಲ್ಲ, ಒಂದು ಕ್ಯಾಮ್ ಶಾಫ್ಟ್ ಆಚೆ ಬರಬಾರ್ದು ಅನ್ನೋದಕ್ಕೆ ಒಂದು ಸ್ಟಾಪರ್ ಇದೆ. ಇದು ಎಕ್ಸಾಕ್ಟ್ ಪರ್ಫೆಕ್ಟ್ ಟೈಮಿಂಗ್, ಇದು ಟೈಮಿಂಗಲ್ಲಿ ಇದೆ ಈಗ ಗಾಡಿ. ನಾನು ಹೇಳಿದ್ನಲ್ಲ ಟೆನ್ಷನರು, ನೋಡಿ ನಿಮಗೆ ಟೆನ್ಷನರ್ ಅಸೆಂಬ್ಲಿನೂ ಹೊಸದು ಬಂದುಬಿಡುತ್ತೆ. ಆ ಟೆನ್ಷನರ್ ತೊಗೊಬೇಕಾದ್ರೆ ಅಂದರೆ ಟೈಮಿಂಗ್ ಚೇಂಜ್ ಕಿಟ್ಟಲ್ಲಿ ಒಂಥರ ಒಳ್ಳೆಯದೇ ಅನಿಸುತ್ತೆ. ಯಾಕೆಂದರೆ ಒಂದು ಕಿಟ್ ಬರೋದ್ರಿಂದ ಕಾಂಪ್ರಮೈಸ್ ಏನೂ ಆಗೋಲ್ಲ, ನಾವು ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸಸ್ಸು ಕಡಿಮೆ. ಸೊ ಒಂದು ಟೆನ್ಷನರ್ ಹಾಕು, ಟೈಮಿಂಗ್ ಚೈನ್ ಹಾಕು ಅನ್ನೋದೇನೂ ಇರೋಲ್ಲ. ಇಂಟೀರಿಯರ್ ಕಿಟ್ ಹಾಕ್ಬಿಟ್ರೆ ಗಾಡಿ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಗಾಡಿ. ಸೊ ಎಲ್ಲ ವೀಡಿಯೋಲು ಹೇಳ್ದಂಗೆ ಈ ವೀಡಿಯೋಲ್ಲೂ ನಾನು ಫಿಲ್ಲರ್ ಗೇಸ್ ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಐ ಹೋಪ್ ಫಿಲ್ಲರ್ ಗೇಸ್ ತೊಗೊಂಡ್ಬಿಡ್ತೀನಿ ಅನಿಸುತ್ತೆ. ಸೊ ಇದು ಆ್ಯನ್ ಆ್ಯನ್ ಆ್ಯಾವ್ರೇಜಲ್ಲೇ ನಾನು
ಕೈಯಲ್ಲೇ ಒಂದು ಮೆಜರ್ಮೆಂಟ್ ನೋಡಿ ವಾಲ್ನ ಅಡ್ಜಸ್ಟ್ ಮಾಡಿದೆ. ಪಿಲ್ಲರ್ಗೆ ತಗೊಳ್ಳೋದು ಅಂದರೆ ಸಿಟಿಗೆ ಹೋಗ್ಬೇಕು, ಅದಕ್ಕೆ ಟೈಮ್ ಇಲ್ಲ, ಅದೊಂದೇ ಒಂದಕ್ಕೆ ಹೋಗ್ಬೇಕಲ್ಲ ಅಂತ ಸೈಲೆಂಟ್ ಆಗಿದ್ದೀನಿ. ಸೊ ಪಿಲ್ಲರ್ ಗೇಜ್ ಇತ್ತು ಅಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಪಿಲ್ಲರ್ ಗೇಜ್ ಇಟ್ಟೇ ಮಾಡಬೇಕು, ಟ್ಯಾಪ್ ಅಡ್ಜಸ್ಟು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಎಡ್ ಬೀಡಿಂಗು, ಎಡ್ ಬೀಡಿಂಗಲ್ಲಿ ಒಂದು ಸಣ್ಣ ಗ್ರೂ ಬರುತ್ತೆ ನೋಡಿ. ಇದಕ್ಕೂ ನಾನು ಯಾವುದೇ ರೀತಿ ಗಮ್ನ ಇದಕ್ಕೆ ಹಾಕಲಿಲ್ಲ. ಗಮ್ ಹಾಕಿದ್ದು ಬರೀ ಸೆಂಟರ್ ಕೇಸಿಗೆ ಮಾತ್ರ. ಸೊ ಇನ್ನು ಯಾವುದೇ ರೀತಿ ಗಮ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಂಟೈರ್ ಇಂಜನ್ ಅಸೆಂಬ್ಲಿ ಇಲ್ಲಿಗೆ ಮುಗೀತು. ನೆಕ್ಸ್ಟು ನಾವಿನ್ನೂ ಫಿಟ್ ಮಾಡಬೇಕಾಗಿರೋದು ಮ್ಯಾಗ್ನೆಟ್ಟು. ಸೊ ಈ ಮ್ಯಾಗ್ನೆಟ್ಟು ಒನ್ ವೇ ಕ್ಲಚ್ಗೆ ಹೋದರೆ ಈ ಎಂಟೈರ್ ಇಂಜನ್ ಅಸೆಂಬ್ಲಿ ಮುಗಿಯುತ್ತೆ. ಬನ್ನಿ ಈಗ ಮ್ಯಾಗ್ನೆಟ್ ಫಿಟ್ ಮಾಡಿ. ನೀಡಲ್ ಬೇರಿಂಗ್ ಇರುತ್ತೆ, ನೀಡಲ್ ಬೇರಿಂಗ್ ಹಾಕಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿ. ಸೊ ಇದು ಎಲ್ಲಾನು ನಾರ್ಮಲ್ ಕಾನ್ಸೆಪ್ಟೇ, ಇದರಲ್ಲಿ ಏನೂ ಇಂಪಲ್ಸ್ 200 ಅಂದಿದ ತಕ್ಷಣ ಕೆಲವರು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಏನೋ ದೊಡ್ಡ ಗಾಡಿ ಅದರಲ್ಲೇನೋ ರಾಕೆಟ್ ಸೈನ್ಸ್ ಇದೆ ಅಂತ. ಏನೇನೂ ಇಲ್ಲ, ನಾರ್ಮಲ್ ಒಬ್ಬರು ಇಂಜನ್ ಮಾಡಿದ್ರೆ ಸಾಕು, ಅದೇ ಇರುತ್ತೆ. ಸೊ ಇದರಲ್ಲೂ ಎಲ್ಲ ಗಾಡಿಗಳಲ್ಲೂ ಹೇಳ್ದಂಗೆ, ಎಲ್ಲ ವಿಡಿಯೋಲ್ಲೂ ಹೇಳ್ದಂಗೆ, ಎರಡು ಡಬಲ್ ಬುಷ್ಷು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಡಬಲ್ ಬುಷ್ ರೀಸನ್ ಬಂದು ಆ ಗ್ಯಾಸ್ಕೆಟ್ ತುಂಬ ಕ್ಲೀನಾಗಿ ಅಲೈನ್ಮೆಂಟಲ್ಲಿ ಕೂತ್ಕೊಳ್ಳುತ್ತೆ ಅಂತ. ಸೊ ಗಾಡಿ ಇವಾಗ ಎಂಟೈರ್ ಇಂಜನ್ ಅಸೆಂಬ್ಲಿ ನಾವು ಫಿಟ್ ಮಾಡ್ಬಿಟ್ವಿ. ಇದರಲ್ಲಿ ಆಯಿಲ್ ಸೀಲ್ಗಳನ್ನ ನಾನು ರಿಪ್ಲೇಸ್ ಮಾಡಿದ್ದೀನಿ, ಬಟ್ ಅದನ್ನ ನಾನು ವೀಡಿಯೋ ಮಾಡೋದು ಮರ್ತೋಗಿದ್ದೀನಿ. ಸೊ ಎಲ್ಲ ಎಂಟೈರ್ ಆಯಿಲ್ ಸೀಲ್ಗಳನ್ನ ದಯವಿಟ್ಟು ನೀವು ರಿಪ್ಲೇಸ್ ಮಾಡ್ಕೊಂಬಿಡಿ, ನಾನು ಅದನ್ನ ವೀಡಿಯೋ ಮಾಡಿಲ್ಲ. ಅಯ್ಯೋ ನೋಡಿ, ಇದು ಗಾಡಿ ಸ್ಟಾರ್ಟ್ ಆಯಿತು, ತುಂಬ ಸ್ಮೂತಾಗಿದೆ. ಬಟ್ ಅವತ್ತು ಮಳೆ ಬರ್ತಾ ಇರೋದ ಕಾರಣ ನಾನು ಇದು ವೀಡಿಯೋ ಏನು ಸೌಂಡ್ ಕರೆಕ್ಟಾಗಿ ಬಂದಿಲ್ಲ, ಇಲ್ಲ ಇದು ಇಂಜನ್ ಸ್ಮೂತಾಗಿದೆ. ಆ್ಯಕ್ಚುಲಿ ಇದು ಕೇರಳ ಗಾಡಿ, ಅವರು ಕೇರಳದಿಂದ ಏನೋ ಅಡ್ವೆಂಚರ್ ಟ್ರಿಪ್ಪಿಗೆ ಬಂದಿದ್ದರು. ಅವ್ರಿಗೆ ಬಂದಾಗ ಆಯಿತು. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ.